ಅಕಾರ್ಡಿಂಗ್ ಟು ಮೀ ಸ್ಟೇಜ್ ಪರ್ಫಾರ್ಮೆನ್ಸ್ ವೆರಿ ಹಿಂದೆ ಲೈಕ್ ಸಿಂಗರ್ ಆಮೇಲೆ ಸಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಗಿಟಾರ್ ನನ್ನ ಆಗಿದೆ ಎಲ್ರಿಗೂ ನಮಸ್ಕಾರ ನಮ್ಮ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಜೊತೆಗೆ ನಮ್ಮ ಊರಿನವರೇ ಆದಂತಹ ದೂರದ ಅಮೆರಿಕದಲ್ಲಿ ನೆಲೆಸಿ ಸಂಗೀತದಲ್ಲಿ ವಿಶೇಷ ಸಾಧನೆಯನ್ನು ಮಾಡ್ತಿರುವಂತಹ ಗೋಪಿ ಕಾಮತ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ ನಮಸ್ಕಾರ ಸರ್ ಸರ್ ಮೊದಲೇದಾಗಿ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದರೆ ಹೇಗಿತ್ತು ಸರ್ ನಿಮ್ಮ ಚೈಲ್ಡ್ಹುಡ್ ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಓಕೆ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಟ್ರೈನಿಂಗ್ ಶಾಲೆ ಆಮೇಲೆ ಕ್ರಿಶ್ಚಿಯನ್ ಐಸ್ಕೂಲ್ ಎಸ್ ಎಸ್ ಎಲ್ ಸಿ ತನಕ ಅದರ ನಂತರ ಎಮ್ ಜಿ ಎಮ್ ಕಾಲೇಜ್ನಲ್ಲಿ ಪಿ ಯು ಸಿ ಮಾಡಿದೆ ಪಿ ಯು ಸಿ ಆದ ನಂತರ ನಾನು ಕರ್ನಾಟಕ ಪಾಲಿಟೆಕ್ನಿಕ್ ಮ್ಯಾಂಗ್ಳೂರ್ನಲ್ಲಿ ಕಲಿತದ್ದು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ನಾನು ಕರ್ನಾಟಕ ಪಾಲಿಟೆಕ್ನಿಕ್ಲ್ಲಿ ಜಾಯ್ನ್ ಆದೆ ಅದರಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ದೇನೆ ನಾನು ಅಲ್ಲಿ ಡಿಪ್ಲೊಮಾ ಮಾಡಿದ ನಂತರ ಕೆಲಸಕ್ಕೋಸ್ಕರ ಇಲ್ಲಿಂದ ಬಾಂಬೆಗೆ ಶಿಫ್ಟ್ ಆದ ಬಾಂಬೆಗೆ ಶಿಫ್ಟ್ ಆಗಿ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಮಸ್ಕತ್ತಿಗೆ ಹೋದೆ ನಾನು ಎಪ್ಪತ್ತೊಂಬತ್ತರಲ್ಲಿ ದುಬೈಗೆ ಹೋದೆ ಈಗ ಲಾಸ್ಟ್ ಎರಡು ವರ್ಷದಿಂದ ನಾನು ಅಮೆರಿಕದಲ್ಲಿ ಹವಾಯಿ ಹವಾಯಿ ಯಂಡ್ ನಲ್ಲಿ ಇದ್ದೇನೆ ಇಂಟ್ರೆಸ್ಟ್ ಇತ್ತಾ ಅಥವಾ ಹೇಗೆ ಸರ್ ಚೈಲ್ಡ್ಹುಡ್ನಲ್ಲಿ ಮ್ಯೂಸಿಕ್ ಇತ್ತು ಆದರೆ ಫಾರ್ಮಲ್ ಟ್ರೈನಿಂಗ್ ಇಲ್ಲ ಓಕೆ ಮನೆಯಲ್ಲಿ ಭಜನೆ ಅದೆಲ್ಲ ಸಿನೆಮಾ ಹಾಡು ರೇಡಿಯೋದಲ್ಲಿ ಕೇಳಿ ಹಾಡುವುದು ಆವಾಗ ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ಲಿಕ್ಕೆ ಬರ್ತಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ಹಾರ್ಮೋನಿಯಂ ಬಾರಿಸ್ತಾಯಿದ್ದೆ ಆನಂತರ ಪಾಲಿಟೆಕ್ನಿಕ್ಗೆ ಹೋದ ನಂತರ ಅಲ್ಲಿ ಬೇರೆ ಎಲ್ಲ ಸ್ಟೂಡೆಂಟ್ಸ್ನವರೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದರು ಹಾರ್ಮೋನಿಯಂ ಬಾರಿಸ್ ಬಾರಿಸ್ತಾಯಿದ್ರು ಗಿಟಾರ್ ಇದ್ದರು ಅವರನ್ನು ನೋಡಿ ನೋಡಿ ನಾನು ಗಿಟಾರ್ ಕಲಿತೆ ಆಮೇಲೆ ಕಾಲೇಜ್ ಮ್ಯೂಸಿಕ್ ಕಾಂಪಿಟಿಷನ್ನಲ್ಲೆಲ್ಲ ನಾವು ಆವಾಗ ಜೂನಿಯರ್ ನಮಗಿಂತ ಸೀನಿಯರೆಲ್ಲ ಹಾಡ್ತಾಯಿದ್ರು ಹಾಗಾಗಿ ನಾವೆಲ್ಲ ಹಿಂದೆ ಲೈಕ್ ಕೋರಸ್ ಸಿಂಗರ್ ನಮಗೆ ಸೋಲೋ ಆಡಲಿಕ್ಕೆಲ್ಲ ಚಾನ್ಸ್ ಇಲ್ಲ ಆಮೇಲೆ ಗಿಟಾರ್ ಕಲಿತ್ಕೊಂಡೆ ಅಲ್ಲಿ ಅಲ್ಲಿ ಸ್ವಲ್ಪ ಹಾರ್ಮೋನಿಯಂ ಬರಿಸೋದು ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಒಳ್ಳೆ ಒಳ್ಳೆ ಸಿಂಗರ್ಸ್ ಇದ್ದರು ನಮ್ಮ ಹತ್ರ ಅವರನ್ನು ನೋಡಿ ಅವರು ಹಾಡುವ ಸ್ಟೈಲ್ ನೋಡಿ ಅವರನ್ನು ನೋಡಿಯೇ ಕಲ್ತದ್ದು ಹಾಗಾಗಿ ನನಗೆ ಫಾರ್ಮಲ್ ಟ್ರೈನಿಂಗ್ ಯಾವ ಯಾವುದೂ ಇಲ್ಲ ಇವಾಗ ನಾನು ಸೆಲ್ಫ್ ಟಾಟ್ ಮ್ಯೂಸಿಷಿಯನ್ ಅಂತ ಹೇಳ್ತೇನೆ ಬಾರಿಸ್ತೇನೆ ಗಿಟಾರ್ ಬಾರಿಸ್ತೇನೆ ಕೀಬೋರ್ಡ್ ಬಾರಿಸ್ತೇನೆ ಬಟ್ ನಾನು ಕೀಬೋರ್ಡ್ ಬಾರಿಸಿ ಒಬ್ಬನೇ ಹಾಡ್ತೇನೆ ಸೋಲೋ ಪರ್ಫಾರ್ಮರ್ ಆಗಿ ಓಕೆ ಅದನ್ನು ನೀವು ಇಲ್ಲಿ ಈ ಕೆಲಸದ ನಿಮಿತ್ತ ಫಾರಿನ್ಗೆ ಹೋಗ್ತೀರಾ ಹೌದು ಎಸ್ ಅಲ್ಲಿ ಕೂಡ ನೀವು ಮ್ಯೂಸಿಕ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೀರಾ ಅಲ್ಲಿ ಅಲ್ಲಿ ಮ್ಯೂಸಿಕ್ ಜರ್ನಿಯಲ್ಲಿ ಫಾಲೋ ಮಾಡ್ ಫಾಲೋ ಮಾಡಲಿಲ್ಲ ಓಕೆ ಅಲ್ಲಿ ಹೋದ್ದು ಜಾಬಿಗೋಸ್ಕರ ಆದ್ರೆ ಈ ಮ್ಯೂಸಿಕ್ ಅನ್ನು ನಾವು ಬಿಡ್ಲಿಲ್ಲ ಹಾಬಿ ಅಂತ ಹೇಳಿ ಸೈಡ್ ನಲ್ಲಿ ಇಟ್ಕೊಂಡಿದ್ದೆವು ಥರ್ಸ್ಡೇ ಫ್ರೈಡೇ ಅಲ್ಲಿ ಥರ್ಸ್ಡೇ ಫ್ರೈಡೇ ನಮಗೆ ರಜೆ ಐದು ಐದು ದಿನ ಕೆಲಸ ಮಾಡ್ತಿದ್ದೆವು ಥರ್ಸ್ಡೇ ಫ್ರೈಡೇ ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ನಮ್ಮದೇ ಒಂದು ಗ್ರೂಪ್ ಮಾಡಿದೆವು ಮಸ್ಕತ್ನಲ್ಲಿ ಸಹ ಓಕೆ ನಮ್ಮದೇ ಒಂದು ಗ್ರೂಪ್ ಮಾಡಿದೆವು ಆಮೇಲೆ ದುಬೈಗೆ ಬಂದೆ ದುಬೈ ಬಂದ ನಂತರ ಸಹ ನಮ್ಮದೇ ಒಂದು ಗ್ರೂಪ್ ಮಾಡಿದೆವು ಎಲ್ಲ ಉಡುಪಿ ಮ್ಯಾಂಗ್ಳೂರ್ ಓಕೆ ಚೆನ್ನ ನಾವೆಲ್ಲ ಮೀಟಾಗಿ ಒಂದು ಗ್ರೂಪ್ ಮಾಡ್ತಾಯಿದ್ದೆವು ಹಾಗಾಗಿ ನಮ್ಮದು ಸಿಂಗಿಂಗ್ ಸ್ವಲ್ಪ ಇಂಪ್ರೂವ್ ಆಯಿತು ಅದರಿಂದ ಆಮೇಲೆ ದುಬಾಯ್ ಬಂದ ನಂತರ ಹಾಗೆ ಇಂಪ್ರೂವ್ ಆಗಿತ್ತು ಆದರೆ ಒಂದು ದಿನ ನಾನು ಡಿಸೈಡ್ ಮಾಡಿದೆ ನನ್ನದು ಪ್ಯಾಷನ್ ಮ್ಯೂಸಿಕ್ ಇತ್ತು ಅದನ್ನೇ ವೈ ನಾಟ್ ಪರ್ಸ್ಯೂ ಇಟ್ ಆ್ಯಂಡ್ ಮೇಕ್ ಇಟ್ ಆಸ್ ನನ್ನದು ಬಿಸ್ನೆಸ್ ಮಾಡ್ತೇನೆ ಓಕೆ ಆಮೇಲೆ ಪ್ರೊಫೆಷ್ನಲಿ ಸಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಸ್ಟಾರ್ಟೆಡ್ ಮೈ ಓನ್ ಇವೆಂಟ್ಸ್ ಕಂಪನಿ ಸೌಂಡ್ ಸಿಸ್ಟಮ್ ರೆಂಟಲ್ ನನ್ನದೇ ಸೌಂಡ್ ಸಿಸ್ಟಮ್ ಇತ್ತು ಆಮೇಲೆ ತುಂಬ ಆರ್ಟಿಸ್ಟ್ನವರೊಟ್ಟಿಗೆ ನನಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಆ್ಯಸ್ ಅ ಸೌಂಡ್ ಇಂಜಿನಿಯರ್ ಸರ್ ನೀವೀಗ ಸುಮಾರು ಇನ್ಸ್ಟ್ರೂಮೆಂಟ್ಗಳನ್ನು ನೀವು ಕಲ್ತಿದ್ದೀರಿ ಸರ್ ಸೆಲ್ಫ್ ಸ್ಟಾರ್ಟ್ ಆಗಿ ಕಲ್ತಿದ್ದೀರಾ ಸೊ ಇಷ್ಟರಲ್ಲಿ ನಿಮ್ಮದು ಫೇವ್ರೆಟ್ ಇನ್ಸ್ಟ್ರುಮೆಂಟ್ ಅಂತ ಯಾವುದಾದ್ರು ಇದೆಯಾ ಸರ್ ಅಂದರೆ ಗಿಟಾರ್ ನನ್ನ ಫೇವ್ರೆಟ್ ಇನ್ಸ್ಟ್ರುಮೆಂಟ್ ಆಗಿದೆ ಆದರೆ ಬಿಕಾಸ್

ಅದರ ವಿತ್ ಕೀಬೋರ್ಡ್ ವಿತ್ ಮಾಡರ್ನ್ ಕೀಬೋರ್ಡ್ಸ್ ಅದರಲ್ಲಿ ಡ್ರಮ್ ಬೀಟ್ಸ್ ಇದೆ ಇಂಡಿಯನ್ ಸ್ಟೈಲ್ಸ್ ಇದೆ ಬೀಟ್ಸ್ನಲ್ಲಿ ಇಂಡಿಯನ್ ವಾಯ್ಸಸ್ ಇದೆ ಸಿತಾರ್ ಸಂತೂರ್ ಅದೆಲ್ಲ ಇದೆ ಅದೆಲ್ಲ ಯೂಸ್ ಮಾಡಿ ಒನ್ ಮ್ಯಾನ್ ಶೋ ಮಾಡಲಿಕ್ಕೆ ನಾನು ತುಂಬ ಪ್ರಾಕ್ಟೀಸ್ ಮಾಡಿದೆ ಸೊ ಗಿಟಾರ್ ಇಸ್ ಯುವರ್ ಫೇವ್ರೆಟ್ ಇನ್ಸ್ಟ್ರು ಗಿಟಾರ್ ಇಸ್ ಮೈ ಫೇವ್ರೇಟ್ ಇನ್ಸ್ಟ್ರೂಮೆಂಟ್ ಓಕೆ ಸರ್ ಇನಿಷಿಯಲ್ ಡೇಸಲ್ಲಿ ನೀವು ಇದನ್ನು ನಾನೊಂದು ಇನ್ಸ್ಟ್ರೂಮೆಂಟ್ಸ್ ಕಲಿತೇನೆ ಅಥವಾ ಮ್ಯೂಸಿಷಿಯನ್ ಆಗಿ ಪರ್ಸ್ಯೂ ಮಾಡ್ತೇನೆ ಅಂತ ಹೇಳಿದಾಗ ಸೊ ಆ ಸ್ಟೇಜಸ್ ಹೇಗಿದೆ ಸರ್ ಸಪೋರ್ಟ್ ಸಿಸ್ಟಮ್ ಹೇಗಿತ್ತು ನಿಮಗೆ ಸಪೋರ್ಟ್ ಅಂದರೆ ಮನೆಯಲ್ಲಿ ಮೊದಲು ಸಪೋರ್ಟ್ ಇರಲಿಲ್ಲ ಮೊದಲು ಕಲಿತು ಡಿಪ್ಲೊಮಾ ಕಂಪ್ಲೀಟ್ ಮಾಡುವಂಥ ಆಮೇಲೆ ಎಲ್ಲರನ್ನು ನೋಡಿ ನಾನು ಮನೇಲಿ ತುಂಬ ರಿಕ್ವೆಸ್ಟ್ ಮಾಡಿದೆ ಅಮ್ಮನಿಗೆ ಅಮ್ಮ ಹೇಳಿದರು ಫಸ್ಟ್ ಕ್ಲಾಸ್ ಮಾರ್ಕ್ ತಗೊಂಡು ಬಂದರೆ ನಿನಗೆ ಗಿಟಾರ್ ಕೊಡ್ತೇನೆ ಅಂತ ಫಸ್ಟ್ ಇಯರ್ನಲ್ಲಿ ನಾನು ಜೀವಮಾನದಲ್ಲಿ ಇಷ್ಟು ಓದಲಿಲ್ಲ ಅಷ್ಟು ನಾನು ಫಸ್ಟ್ ಇಯರ್ನಲ್ಲಿ ಓದಿದೆ ಓದಿದ ನಂತರ ನನಗೆ ಒಂದು ಗಿಟಾರ್ ತಿ ಆ ಗಿಟಾರ್ ಸೆಕೆಂಡ್ ಇಯರ್ನಲ್ಲಿ ಇಡೀ ದಿನ ಬೆಳಿಗ್ಗೆ ಸಾಯಂಕಾಲ ಗಿಟಾರೆ ಕಾಲೇಜಿಗೆ ಅಟೆಂಡೆನ್ಸ್ ಕಮ್ಮಿ ಆಯಿತು ಸೆಕೆಂಡ್ ಇಯರ್ನಲ್ಲಿ ನಾನು ಫೇಲ್ ಆದೆ ಅದು ಗಿಟಾರ್ ಮನೆಗೆ ಹೋಯಿತು ನಾನು ವಾಪಸ್ ಹಾಸ್ಟೆಲಿಗೆ ಹೋದೆ ಸಪ್ಟೆಂಬರ್ನಲ್ಲಿ ಎಕ್ಸಾಮ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಮುಗಿಸಿ ಆಮೇಲೆ ಫುಲ್ ಫ್ಲೆಶ್ಡ್ ಇನ್ನು ಆರು ಒಂಬತ್ತು ತಿಂಗಳು ಏನು ಮಾಡಲಿಕ್ಕೂ ಇಲ್ಲ ಸೊ ಫುಲ್ ಫ್ಲೆಶ್ಟ್ ಮ್ಯೂಸಿಷಿಯನ್ ಆದೆ ಆವಾಗ ಓಕೆ ಅವು ನಮ್ಮದೇ ಒಂದು ಬೀಟ್ ಗ್ರೂಪ್ ಇತ್ತು ಥಂಡರ್ ಬರ್ಡ್ಸ್ ಅಂತ ನಾವು ಮಾಡಿದೆವು ನಾವು ನಾಲ್ಕು ಹುಡುಗರು ಒಬ್ಬ ಬೇಸ್ ಗಿಟಾರ್ ಒಬ್ಬ ಲೀಡ್ ಗಿಟಾರ್ ನಾನು ಗಿಟಾರ್ ಬಾರಿಸಿ ಹಾಡಿಸ್ತಾ ಇದ್ದೆ ಒಬ್ಬ ಡ್ರಮ್ಮರ್ ನಾವು ನಾಲ್ಕು ಜನ ನಾವು ತುಂಬ ಫೇಮಸ್ ಆಗಿದ್ದೇವೆ ಆ ಟೈಮಿನಲ್ಲಿ ಅಶೋಕ್ ಚರಣ್ ಅಂತ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮ್ಯಾಂಗ್ಳೂರ್ನವರು ಅವ್ರದ್ದು ತುಂಬ ಫೇಮಸ್ ಆಗಿದ್ರು ಅವರು ಅಶೋಕ್ ಚರಣ್ ನೈಟ್ ಅಂತ ಆಗ್ತಾ ಇತ್ತು ಆವಾಗ ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ್ದು ವೆಸ್ಟರ್ನ್ ಮ್ಯೂಸಿಕ್ ಸ್ಲಾಟ್ ಇತ್ತು ಆ ಸ್ಲಾಟು ಅಶೋಕ್ ಚರಣ್ ನನಗೆ ಕೊಟ್ಟರು ಓಕೆ ಸೊ ಆ ಟು ವರ್ಕ್ ಹಾರ್ಡ್ ಅವರ ಹೆಸರು ಹಾಳಾಗಬಾರ್ದು ಹಾಗಾಗಿ ನಾವು ನಾವು ತುಂಬ ಕಷ್ಟ ಮಾಡಿ ಕಷ್ಟಪಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿ ವಿಶ್ ಟು ಪರ್ಫಾಮ್ ಸೊ ದಟ್ಸ್ ಹೌ ವಿ ಗಾಟ್ ಗುಡ್ ವಾಟ್ ಯು ಕಾಲ್ ಟ್ರೈನಿಂಗ್ ಫ್ರಮ್ ಅಶೋಕ್ ಚರಣ್ ಸೊ ತುಂಬ ಆರ್ಟಿಸ್ಟ್ಗಳಿಗೆ ಅವರು ಪ್ರಮೋಟ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ಆಲ್ಮೋಸ್ಟ್ ಎವ್ರಿ ಆರ್ಟಿಸ್ಟ್ ವೆಂಟ್ ಥ್ರೂ ಅಶೋಕ್ ಜರಣ್ ದಟ್ ಇಸ್ ವಾಟ್ ಐ ಫೀಲ್ ಅಲ್ಲಿಂದ ನಮಗೊಂದು ಒಂದು ಲಾಂಚಿಂಗ್ ಪ್ಯಾಡ್ ಹೇಳ್ತಾರಲ್ಲ ಹಾಗಾಗಿ ನಮಗೆ ಸಿಕ್ಕಿದ್ದು ಮತ್ತೆ ಒಂದು ಅದು ಸ್ಟೇಜ್ ಫಿಯರ್ ಎಲ್ಲ ಇಲ್ಲ ಅವ್ರ ಹತ್ರ ದೊಡ್ಡವರು ಎಲ್ಲರೂ ಅವ್ರ ಹತ್ರ ಎಲ್ಲ ಕಲ್ತಿದ್ದೇವೆ ಹೇಗೆ ಪರ್ಫಾರ್ಮ್ ಮಾಡಬಹುದು ಹೇಗೆ ಮ್ಯಾನೇಜ್ ಮಾಡೋದು ಗ್ರೂಪ್ ಎಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಂಡೆ ಅದು ಇಟ್ ಕೇಮ್ ಇನ್ ಟು ಹೆಲ್ಪ್ ನನಗೆ ವೆನ್ ಐ ಸರ್ ನೀವು ವರ್ಲ್ಡ್ ವೈಡ್ ಸುಮಾರು ಪ್ರೋಗ್ರಾಮ್ ಕೊಟ್ಟಿದ್ದೀರಾ ಸೊ ನಾನು ಹದಿನಾಲ್ಕು ದೇಶಗಳಲ್ಲಿ ಆ್ಯಸ್ ಎ ಸೋಲೋ ಆರ್ಟಿಸ್ಟ್ ನಾನು ಪರ್ಫಾರ್ಮ್ ಮಾಡಿದ್ದೇನೆ ಪನಾಮ ಯು ಎಸ್ ಎ ಕೆನಡಾ ಸ್ಪೇನ್ ಆಮೇಲೆ ಕುವೈತ್ ಒಮಾನ್ ಯು ಎ ಇ ಆಮೇಲೆ ಈ ಈ ಸೈಡಿಗೆ ಸಿಂಗಾಪುರ್ ಹಾಂಗ್ಕಾಂಗ್ ಬ್ಯಾಂಕಾಕ್ ಆಫ್ರಿಕಾದಲ್ಲಿ ಅಂಗೋಲಾ ಗಾನಾ ಇಂಡಿಯಾ ಕಡೆ ಇಂಡಿಯಾ ಸೋಲೋ ಆರ್ಟಿಸ್ಟ್ ನಾನು ಪರ್ಫಾರ್ಮ್ ಮಾಡಿ ಸೋಲೋ ಆರ್ಟಿಸ್ಟ್ ಆಗಿ ಪರ್ಫಾರ್ಮ್ ಮಾಡಿ ಸೊ ಸರ್ ಇಷ್ಟೆಲ್ಲ ಪ್ರೋಗ್ರಾಮ್ ಕೊಟ್ಟಿದೆ ಅದರ ಸೊ ಯಾವುದಾದ್ರು ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ಯಾವುದಾದ್ರು ಒಂದು ಪ್ರೋಗ್ರಾಮ್ ಅಲ್ಲಿ ಅದ್ರ ನಂತರ ಮೆಮೊರೇಬಲ್ ಅಂತೇಳಿ ಹೇಳಿದರೆ ಎಲ್ಲಿ ಹೋದರೂ ಸಹ ಗೋಸ್ಕರ ನಾವು ಪ್ರೋಗ್ರಾಮ್ ಮಾಡ್ತೇವಲ್ವಾ ಒಂದು ಕಾಮನ್ ಫ್ಯಾಕ್ಟರ್ ನಾನು ಒಂದು ಏಳು ಎಂಟು ಕಡೆಯಲ್ಲಿ ನೋಡಿದ್ದೇನಂತೇಳಿ ಹೇಳಿದರೆ ಎಲ್ಲರದ್ದು ಒಂದು ಫೇವ್ರೇಟ್ ಸಾಂಗ್ ಉಂಟು ಅದು ಕಿಶೋರ್ ಕುಮಾರ್ ಅವರು ಹಾಡಿದ ಸಾಂಗು ಎಲ್ಲಿ ಹೋದರೂ ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಪಲ್ ಪಲ್ ದಿಲ್ಗೆ ಪಾಸ್ ಎಲ್ಲಿ ಹೋದ್ರೂ ಐ ಡೋಂಟ್ ನೋ ದರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಟ್ ಸಾಂಗ್ ಎಲ್ಲರೂ ಈ ಸಾಂಗ್ ತುಂಬ ಇಷ್ಟ ಮಾಡ್ತಾರೆ ಆ್ಯಂಡ್ ಎಸ್ ಐ ಆಲ್ಸೋ ಲೈಕ್ ಇಟ್ ಆ್ಯಂಡ್ ಎವ್ರಿ ಟೈಮ್ ನಾನು ಅದು ಕೇಳ್ತೇನೆ ಹಾಡು ಕಿಶೋರ್ ಕುಮಾರ್ ನನಗೆ ಅವರು ಹಾಡುವ ಸ್ಟೈಲ್ನೇ ಎವ್ರಿ ಟೈಮ್ ಅವರು ಏನೋ ಒಂದು ಹೊಸ್ತು ರೀತಿಯಲ್ಲಿ ಹಾಡಿದಾಗ ಕೇಳ್ತದೆ ಕಲ್ಯಾಣ್ ಜಿ ಆನಂದ್ ಜಿ ಆ್ಯಂಡ್ ಕಿಶೋರ್ ಕುಮಾರ್ ಅವರ ಕಾಂಬಿನೇಷನ್ ಅದು ಹೋ ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಸರ್ ಸರ್ ಮೆನ್ಷನ್ ಕೇಳ್ತಾ ಇದ್ದೀನಿ ಸೊ ನಿಮ್ಮದು ಮ್ಯೂಸಿಕ್ ಮ್ಯೂಸಿಕ್ ಪ್ರೊಡ್ಯೂಸರ್ ಇರ್ಬೋದು ಇರ್ಬೋದು ಅಥವಾ ಮ್ಯೂಸಿಷಿಯನ್ಸ್ ಡೈರೆಕ್ಟರ್ ನಾವು ಸಣ್ಣದಿರುವಾಗ ಜಾಸ್ತಿಯಾಗಿ ಕೇಳ್ತಾ ಇದ್ದು ಶಂಕರ್ ಜೆ ಕಿಶನ್ ಮತ್ತು ಮೊಹಮ್ಮದ್ ರಫಿ ಬಟ್ ವೆನ್ ವಿ ಟು ಕಾಲೇಜ್ ದ ಸ್ಟೈಲ್ ಚೇಂಜ್ ದೆನ್ ಆರ್ ಡಿ ಬರ್ಮನ್ ಎಸ್ ಟಿ ಬರ್ಮನ್ ಕಿಶೋರ್ ಕುಮಾರ್ ಆರಾಧನಾ ಆರಾಧನಾ ಬಟ್ ನನಗೆ ಕಿಶೋರ್ ಕುಮಾರ್ ಸಹ

ಮ್ಯೂಸಿಕ್ ಕಲ್ಚರ್ ಚೇಂಜ್ ಆಗ್ತಾ ಇದೆ ಲೈಕ್ ಎವ್ರಿ ಇಯರ್ ಸೊ ಇನ್ನು ಫ್ಯೂಚರ್ ಮ್ಯೂಸಿಕ್ ಕಲ್ಚರ್ ಬಗ್ಗೆ ನೀವು ಏನು ಹೇಳ್ತೀರ ಸರ್ ಇದು ಮ್ಯೂಸಿಕ್ ಎಷ್ಟು ಚೇಂಜ್ ಚೇಂಜ್ ಆದರೂ ಇಟ್ಸ್ ಎ ಸರ್ಕಲ್ ಯಾ ಈಗ ನೋಡಿ ಈ ಹೊಸ್ತು ಸಾಂಗು ಒಂದು ವಾರ ಶೆಲ್ಫ್ ಲೈಫ್ ಹತ್ತು ದಿನ ಹದಿನೈದು ದಿನ ಈಗ ನೀವು ರಮ್ಮಯ್ಯ ವಸ್ತಾವಯ್ಯ ಆಡಿದರೆ ಇವತ್ತು ಎದ್ಕೊಳ್ಳು ಡಾನ್ಸ್ ಮಾಡ್ತಾರೆ ಗೋವಿಂದ ಆಲಾರೆ ಬಾರಿಸಿ ಇವತ್ತು ಡ್ಯಾನ್ಸ್ ಮಾಡ್ತಾರೆ ನಿನ್ನೆ ಮೊನ್ನೆದು ಸಾಂಗ್ ಮಾಡಿದರೆ ಒಂದು ಎರಡು ದಿನ ಡಿ ಜೆ ಬಾರಿಸ್ತಾನೆ ಆಮೇಲೆ ಹಾಡೋರು ಯಾರು ಇಲ್ಲ ಆ ಡಿ ಜೆ ಅವರೇ ಬಾರಿಸೋದು ಹಾಗಾಗಿ ಅದರಲ್ಲಿ ಒಂದು ಲೈಫ್ ಇಲ್ಲ ನನಗೆ ಹಾಗೆ ಅನಿಸ್ತದೆ ಅಂದರೆ ಹಿಂದೆ ಅದು ಆ ಮ್ಯೂಸಿಕ್ ಮಾಡುವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಅದರಲ್ಲಿ ಕಷ್ಟಪಟ್ಟು ಇಟ್ಸ್ ಅ ಗ್ರೂಪ್ ಎಫರ್ಟ್ ನೂರು ಜನ ಒಂದೇ ಸರಿ ಕೂತ್ಕೊಂಡು ಬಾರಿಸಿದ್ದು ಎಲ್ಲರದ್ದು ಒಂದು ಅದರಲ್ಲಿ ಶಕ್ತಿ ಬಂದಿರ್ಬೋದು ಆ ಸಾಂಗ್ನಲ್ಲಿ ಅವ್ರು ರೆಕಾರ್ಡ್ ಮಾಡುವಾಗ ಸಾಂಗ್ ರೈಟರು ಕೂತ್ಕೊಳ್ತಾನೆ

there is no melody melody is missing plus lyrics you know somehow i don't like the lyrics and not that i don't sing new songs mm -hmm. but it doesn't come from my heart i don't want that's why i don't sing i sing mostly old songs yes a technology bagge like today is ai world uh, so now north that we are the voice ali ai through generate made songs even prime minister narendra modi kuda voice songs but so is uh, ai killing music industry ಅಫ್ಕೋರ್ಸ್ ಈಗಿನ ಟೆಕ್ನಾಲಜಿ ಪ್ರಕಾರ ಒಬ್ಬನು ಸಿಂಗರ್ ಆಗುವ ಅಗತ್ಯವೇ ಇಲ್ಲ ನಿಮ್ಮ ಹತ್ರ ಪಿಚ್ ಕರೆಕ್ಟರ್ ಉಂಟು ಒಬ್ಬ ಬೀಟ್ ಕರೆಕ್ಟರ್ ಉಂಟು ನೀವು ರಾಂಗ್ ಬೀಟ್ನಲ್ಲಿ ಆಡಿದ್ರೆ ಅವರು ಅದನ್ನು ಅಡ್ಜಸ್ಟ್ ಮಾಡಿ ಬೀಟ್ ತರ್ತಾರೆ ರಾಂಗ್ ಪಿಚ್ನಲ್ಲಿ ನೀವು ಫ್ಲ್ಯಾಟ್ ಆಡಿದಿರಿ ಶಾರ್ಪ್ ಆಡಿದಿರಿ ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ಈಗಿನ ಕಾಲದ ಸಿಂಗರ್ಸ್ ಹೆಚ್ಚು ಮೆಹನತ್ ಮತ್ಲಬ್ ಕಷ್ಟಪಡೋದಿಲ್ಲ ಮುಂಚಿನವ್ರು ತುಂಬ ಒಂದು ನಾವು ಒಂದು ಸ್ಟೇಜ್ ಪ್ರೋಗ್ರಾಮ್ ಅಂದರೆ ಎಂಟು ಹತ್ತು ರಿಹರ್ಸಲ್ ಮಾಡ್ತಾ ಇದ್ದ ಮುಂಚೆ ಹೀಗೆ ಮ್ಯಾಕ್ಸಿಮಮ್ ಒಂದು ರಿಹರ್ಸಲ್ನಲ್ಲಿ ಎಲ್ಲರೂ ಮನೇಲಿ ಅವರವರ ಪಾರ್ಟ್ ಕಲ್ತ್ಕೊಂಡು ಬರೋದು ಒಂದು ರಿಹರ್ಸಲ್ ಮಾಡಿ ಮತ್ತು ಸ್ಟೇಜ್ ಮೇಲೆ ಮಿಸ್ಟೇಕ್ ಮಾಡ್ತಾರೆ ಅದೊಂದು ದೊಡ್ಡ ಮತ್ತೆ ಡಿಸಿಪ್ಲಿನ್ ಇಲ್ಲ ಅಷ್ಟೆ ನಮಗೆ ಅದೇ ಸ್ವಲ್ಪ ಬೇಜಾರಾಗ್ತದೆ ಸರ್ ಲಾಸ್ಟಾಗಿ ಒಂದು ಬಡ್ಡಿಂಗ್ ಟ್ಯಾಲೆಂಟ್ಸಿಗೆ ಲೈಕ್ ಇನ್ ಫ್ಯೂಚರ್ ಆರ್ಟಿಸ್ಟ್ಗೆ ನಿಮ್ಮ ಕಡೆಯಿಂದ ಏನಾದರೂ ಮೆಸೇಜ್ ಹಾಂ ನಾನೇನು ಅಷ್ಟು ದೊಡ್ಡ ಕಲಾಕಾರ ಅಲ್ಲ ಆದರೂ ಸಹ ಬಡ್ಡಿಂಗ್ ಆರ್ಟಿಸ್ಟ್ ಐ ಡೆಲ್ ದೆಮ್ ವರ್ಕ್ ಹಾರ್ಡ್ ಹ್ಯಾವ್ ಡಿಸಿಪ್ಲಿನ್ ಏನು ನೀವು ಮಾಡ್ಬೇಕಂತೇಳಿ ಆಲೋಚನೆ ಮಾಡಿದಿರಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಇದು ಮಾಡ್ತೇನೆ ಈ ಸಾಂಗ್ ಹಾಡ್ತೇನೆ ಆ ಸಾಂಗ್ ಅಲ್ಲಿ ಸ್ಟಿಕ್ ಟು ವಾನ್ ಅದು ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಆಮೇಲೆ ಸೆಕೆಂಡಿಗೆ ಹೋಗಿ ಆಮೇಲೆ ಡಿಸಿಪ್ಲಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟೈಮ್ನಲ್ಲಿ ರಿಹರ್ಸಲಿಗೆ ಬರೋದು ಟೈಮ್ನಲ್ಲಿ ರಿಹರ್ಸಲ್ ಮಾಡೋದು ಶೋಗೆ ಸಹ ಟೈಮ್ನಲ್ಲಿ ಹೋಗೋದು ಯುವರ್ ಡ್ರೆಸ್ ವ್ಯಾರಿ ಯುವರ್ ಬಿಹೇವಿಯರ್ ಆನ್ ದ ಸ್ಟೇಜ್ ಈ ಈಗ ಕೆಲವರು ಲಿರಿಕ್ಸ್ ಬುಕ್ ನಾವೆಲ್ಲ ಇನ್ನೂ ಸಹ ನಾನು ಲಿರಿಕ್ ಬುಕ್ಕೇ ತಗೊಂಡು ಹೋಗ್ತೇನೆ ಎಲ್ಲರೂ ಈಗ ಐಪಾಡು ಐ ಪ್ಯಾಡ್ ತಗೊಂಡು ಹೋಗ್ತಾರೆ ಕೆಲವರು ಫೋನ್ ಕೈಯಲ್ಲಿ ಹಿಡಿಸ್ಕೊಂಡು ಹಾಡ್ತಾರೆ ಐ ಡೋಂಟ್ ಎಗ್ರಿ

ಎಲ್ಲ ಸಾಂಗ್ಸ್ ಎಲ್ಲ ಬೈ ಹಾರ್ಟ್ ಇಲ್ದಿದ್ರೆ ಎದುರಿನಲ್ಲಿ ಬುಕ್ನಲ್ಲಿ ಬರೆದಿರ್ತದೆ ಹಾಗಾಗಿ ಏನೂ ಡಿಸ್ಟ್ರಾಕ್ಟ್ ಮಾಡುವ ಹಾಗೆ ಚಾನ್ಸ್ ಇಲ್ಲ ನಾವು ಇನ್ನು ಸಹ ಓಲ್ಡ್ ಸ್ಟೈಲೇ ಫಾಲೋ ಮಾಡ್ತಾ ಇದ್ದೇವೆ ಎಸ್ ಸರ್ ಮ್ಯೂಸಿಕ್ ಫೀಲ್ಡಲ್ಲಿ ತುಂಬ ಕೆಲಸ ಮಾಡಿದ್ದೀರಾ ಇನ್ನು ಫ್ಯೂಚರಾಗಿ ಏನಾದರೂ ನಿಮ್ಮದು ಡ್ರೀಮ್ ಪ್ರಾಜೆಕ್ಟ್ ಅಥವಾ ಏನಾದರೂ ಡ್ರೀಮ್ ಏನಾದರೂ ಇದೆಯಾ ಇಲ್ಲ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಈಗ ಕಾಲದಲ್ಲಿ ನೀವು ಆಲ್ಬಮ್ ಮಾಡಿದರೆ ತಗೊಳ್ಳೋರಿಲ್ಲ ಅದನ್ನು ಯು ಟು ಅಪ್ಲೋಡ್ ಯು ಸ್ಪೆಂಡ್ ಸೋ ಮಚ್ ಮನಿ ಯು ಪುಟ್ ಸೋ ಮಚ್ ಹಾರ್ಡ್ ವರ್ಕ್ ಫಿಲ್ಮ್ ಮ್ಯೂಸಿಕ್ಕೇ ಮಾರಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ ಮತ್ತು ನಾವು ಟೆಂಪ್ರರಿ ಆಲ್ಬಮ್ ಮಾಡಿದರೆ ಈಗ ಎಲ್ಲರದ್ದು ರೀಮಿಕ್ಸ್ ಮಾಡ್ತಾರೆ ಯಾರ್ಯಾರೋ ಕಷ್ಟಪಟ್ಟು ಮಾಡಿದ ಸಾಂಗನ್ನು ರೀಮಿಕ್ಸ್ ಮಾಡ್ತಾರೆ ಅದರಲ್ಲಿ ವಿಡಿಯೋ ಮಾಡ್ತಾರೆ ಅದು ಸೇಲ್ ಆದರೆ ಆಯಿತು ಸೇಲ್ ಆಗದಿದ್ದರೆ ಯಾಕಲ್ವಾ ಲೈಫ್ನಲ್ಲಿ ಸ ಒಂದು ವರ್ಜಿನ್ ಮ್ಯೂಸಿಕ್ ಮಾಡಲಿಕ್ಕೆ ಹೋದರೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ತುಂಬ ಕಷ್ಟ ಇಲ್ಲಿಯಾದರೂ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಆಗ್ಬೋದು ಆದರೆ ಹಿಂದಿಯಲ್ಲಿ ತುಂಬ ಕಷ್ಟ ಅದರಲ್ಲಿ ನಾನೀಗ ನಾಳೆ ಎರಡು ಮೂರು ಜನ ನನ್ನ ಫ್ರೆಂಡ್ಸ್ ಕೊಂಕಣಿ ಸಾಂಗ್ಸ್ ಬರೆಯೋರಿದ್ದಾರೆ ತುಳು ಸಾಂಗ್ಸ್ ಬರೆಯೋರಿದ್ದಾರೆ ಅಂತೇಳಿ ಆದರೆ ಅವರೊಟ್ಟಿಗೆ ಕೂತ್ಕೊಂಡು ನಾನು ನಮ್ಮದು ಆಲ್ಬಮ್ ಮಾಡಿ ನಾವು ಲೋಕಲಿ ಮ್ಯಾಂಗ್ಳೂರು ಉಡುಪಿ ನಮ್ಮ ಈ ಏರಿಯಾದಲ್ಲಿ ಮಾರ್ಬೋದು ಆದರೆ ನಾವು ತುಳುವಿನಲ್ಲಿ ಕನ್ನಡದಲ್ಲಿ ಮಾಡಿದರೆ ಅದಕ್ಕೆ ಮಾರ್ಕೆಟ್ ಸೆಲ್ ಸೇಲ್ ವ್ಯಾಲ್ಯೂ ಟು ಅರ್ನ್ ಮನಿ ಔಟ್ ಆಫ್ ಇಟ್ ಅದು ತುಂಬ ಕಷ್ಟ ಆಗ್ತದೆ ಎಸ್ ಸೊ ಇನ್ನೊಂದು ಸರಿ ಈ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ ಒಂದು ಮ್ಯೂಸಿಕನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಅದರ ಮತ್ತೆ ಲೈವ್ ಸ್ಟೇಜ್ ಪರ್ಫಾರ್ಮ್ ಮಾಡುತ್ತೆ ಈಗ ಕೆಲವರು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿ ಅವರೇ ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಇನ್ನೊಂದು ಒಂದಷ್ಟು ಆರ್ಟಿಸ್ಟ್ಗಳು ಸ್ಟೇಜ್ ಪರ್ಫಾರ್ಮೆನ್ಸಿಗೆ ಅಂತಾನೆ ಇರ್ತಾರೆ ಸೊ ನೀವು ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ ಸರ್ ಅಕಾರ್ಡಿಂಗ್ ಟು ಮೀ ಸ್ಟೇಜ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಡಿಫಿಕಲ್ಟ್ ಇಟ್ ಈಸ್ ಲೈಕ್ ಬುಲೆಟ್ ಫೈರ್ಡ್ ಫ್ರಮ್ ಎ ಗನ್ ಒಂದು ಸರಿ ಬುಲೆಟ್ ಹೋಯ್ತು ಅವ್ರಿಗೆ ಯು ಕ್ಯಾನ್ ಬ್ರಿಂಗ್ ಇಟ್ ಇನ್ ಸ್ಟೂಡಿಯೋ ನೀವು ಹತ್ತು ಸರಿ ಈಗ ನಾವು ಸಹ ಈಗ ಇಂಟರ್ವ್ಯೂ ಮಾಡುವಾಗ ನಾವು ಮಿಸ್ಟೇಕ್ ಮಾಡಿದರೆ ನಾವು ಅದನ್ನು ಕಟ್ ಮಾಡ್ತೇವೆ ಮತ್ತೆ ಜಾಯಿನ್ ಮಾಡ ಎಂಡ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಗುಡ್ ಬಿಕಾಸ್ ಇಟ್ ಈಸ್ ಡನ್ ಇನ್ ದ ಸ್ಟುಡಿಯೋ ಸ್ಟೇಜ್ನ ಮೇಲೆ ಹಾಗೆ ಆಗೋದಿಲ್ಲ ಇಲ್ಲಿ ಹತ್ತು ಮ್ಯೂಸಿಷಿಯನ್ ಇದ್ರೆ ಹತ್ತು ಮ್ಯೂಸಿಷಿಯನ್ಸ ಪರ್ಫೆಕ್ಟ್ ಆಗಬೇಕು ಸೌಂಡ್ ಪರ್ಫೆಕ್ಟ್ ಇರಬೇಕು ಲೈಟ್ ಪರ್ಫೆಕ್ಟ್ ಇರಬೇಕು ನಾವು ಹಾಡೋದು ಪರ್ಫೆಕ್ಟ್ ಇರಬೇಕು ಎಲ್ಲರೂ ಪರ್ಫೆಕ್ಟ್ ಇದ್ರೆ ಮಾತ್ರ ನಮ್ಮ ಒಂದು ಪರ್ಫಾರ್ಮೆನ್ಸ್ ಪರ್ಫೆಕ್ಟ್ ಆಗ್ತದೆ ಸ್ಟುಡಿಯೋ ಈಸ್ ಈಸಿ ಯು ಯು ಕ್ಯಾನ್ ಪಂಚ್ ವರ್ಡ್ ಬೈ ವರ್ಡ್ ನೀವು ಹೇಳಿದ ಹಾಗೆ ನಿಮ್ಮ ವಾಯ್ಸು ಚೇಂಜ್ ಮಾಡಿಬಿಡ್ತಾರೆ ನೀವು ಹಾಡಿ ಹೋಗಿ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ನಲ್ಲಿ ಮಾಡ್ಬೋದು ಯಾರ ಮೊಹಮ್ಮದ್ ರಫಿ ವಾಯ್ಸ್ನಲ್ಲಿ ನನ್ನ ನನ್ನ ಸಾಂಗ್ ಹಾಕ್ಬೋದು ಬಟ್ ದಟ್ ಇಸ್ ಆಲ್ ಟೆಕ್ನಿಕಲಿ ಪರ್ಫೆಕ್ಟೆಡ್ ಸಾಂಗ್ ನಾವು ನಾವಾಗಿ ಕಷ್ಟಪಟ್ಟು ಹಾಡಿದ ಸಾಂಗಿಲ್ಲ ನಾನು ಇವತ್ತು ಇಲ್ಲಿ ಒಂದು ಸಾವಿರ ಸರಿ ಹಾಡಿದ ಹಾಡನ್ನು ಇಲ್ಲಿ ಹಾಡಿದ್ದೆ ಆವಾಗ ನನಗೆ ನನ್ನ ಮಿಸ್ಟೇಕ್ ನನಗೆ ಗೊತ್ತಾಯಿತು ಇಲ್ಲಿ ಚೇಂಜ್ ಮಾಡಿ ಒಂದು ಎರಡು ಮೂರು ಸರಿ ಹಾಡಿದ ನಂತರ ಸರಿ ಆಯಿತು ಆದರೆ ಸ್ಟೇಜಿನಲ್ಲಿ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಒನ್ಸ್ ಯು ಆರ್ ದೇರ್ ಆನ್ ದ ಸ್ಟೇಜ್ ಇಟ್ ಈಸ್ ದ ಜಡ್ಜ್ ದ ಪೀಪಲ್ ಆರ್ ದ ಜಡ್ಜಸ್ ಫಾರ್ ಅಸ್ ಅವರು ಅಪ್ಪ ಒಳ್ಳೆ ಹಾಡಲಿ ಹಾಳು ಹಾಡಲಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಆದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಆನ್ ದ ಸ್ಟೇಜ್ ದನ್ ಇಟ್ ಈಸ್ ಲೆಫ್ಟ್ ಟು ದ ಆಡಿಯನ್ಸ್ ಇನ್ನೊಂದು ಮಾತಿದೆ ಸರ್ ಲೈಕ್ ಬಮ್ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಬೇಕು ಅಥವಾ ಇನ್ಸ್ಟ್ರೂಮೆಂಟ್ ಕಲಿಬೇಕಂದ್ರೆ ದರ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂತ ಕಷ್ಟದವರಿಗೆ ಕಲಿಲಿಕ್ಕೆ ಕಷ್ಟ ಅಂತ ಇದೆಲ್ಲ ಇಲ್ಲ ಸರ್ ಇಫ್ ಯು ಇಫ್ ಯು ಹ್ ಅ ವಿಲ್ ದರ್ ಇಸ್ ಅ ವೇ ಎಸ್ ಇನ್ಸ್ಟ್ರೂಮೆಂಟ್ ನಿಮ್ಮದೇ ಇರಬೇಕು ಹಾಗಾಗಿ ನೀವು ಕಲಿಯುವಾಗ ದ ಲೋವೆಸ್ಟ್ ಲೋ ಎಂಡ್ ಇನ್ಸ್ಟ್ರೂಮೆಂಟ್ನಲ್ಲಿ ಕಲಿತ್ರೂ ಕಲಿಬಹುದು ಇಟ್ ಈಸ್ ಹ್ಯಾವ್ ಯು ಲರ್ನ್ ಒಂದು ಸರಿ ಪರ್ಫೆಕ್ಟ್ ಆದ ನಂತರ then you will start earning money, you will buy your own equipment. nana first took the second hand guitar. the 1969 Nandi. in then i went on, went on changing, went on changing as i earned money. i've got the best of the guitar now. and yes, i agree. dudilla other then,

Don't go be, don't take a step back. Learn today; it will come in handy at your older age. You know, I'm 72 years old, so even when I sit today, I, I think of my college days, how we used to sing, how we used to perform. So these are all good memories. Yeah. So, music has got no language. ನೋ ಕಂಟ್ರಿ ನೋ ಲ್ಯಾಂಗ್ವೇಜ್ ನೋ ರಿಲಿಜನ್ ಮ್ಯೂಸಿಕ್ ಇಸ್ ಮ್ಯೂಸಿಕ್ ಈಗ ನೀವೆಲ್ಲ ಇಷ್ಟೆಲ್ಲ ಹೇಳಿದಾಗ ಸೊ ನಿಮ್ಗೆ ಶೋ ನೋಡ್ಬೇಕಂತ ಸ್ವಲ್ಪ ಇಂಟ್ರೆಸ್ಟ್ ಆಗ್ತದೆ ಒಂಬತ್ತನೇ ತಾರೀಕು ಮಾರ್ಚ್ ನಾನು ಮಂಗಳೂರಿನ ಮೋತಿ ಮಾಲ್ ಹೋಟೆಲ್ನಲ್ಲಿ ಅವರದ್ದು ಕನ್ವೆನ್ಷನ್ ಹಾಲ್ ಇದೆ ಹಿಂದೆ ಅದರಲ್ಲಿ ನಾನು ಒಂದು ಓಲ್ಡ್ ಸಾಂಗ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ ಎವರ್ ಗ್ರೀನ್ ಹಿಟ್ಸ್ ಸೊ ಅದರಲ್ಲಿ ನಾನು ನಾನು ಗಿಟಾರ್ ಬಾರಿಸ್ತೇನೆ ಹಾರ್ಮೋನಿ ಬಾರಿಸ್ತೇನೆ ಆಮೇಲೆ ಬಾಂಬೆಯಿಂದ ಒಬ್ಬಳು ಫೀಮಲ್ ಸಿಂಗರ್ ಬರ್ತಾ ಇದ್ದಾಳೆ ಮರಾಠಿ ಫಿಲ್ಮ್ನಲ್ಲೆಲ್ಲ ಹಾಡಿದ್ದಾಳೆ ಅನುಷ್ಕಾ ಚಡ್ಡಾ ಆಮೇಲೆ ನಾಲ್ಕು ಬಾಲಿವುಡ್ ಮ್ಯೂಸಿಷಿಯನ್ ಬರ್ತಾರೆ ಅದು ಸೂಪರ್ ಮ್ಯೂಸಿಷಿಯನ್ ದೋಸ್ ಫೋರ್ ಮ್ಯೂಸಿಷಿಯನ್ಸ್ ಆರ್ ಈಕ್ವಲ್ ಟು ಟೆನ್ ಮ್ಯೂಸಿಷಿಯನ್ಸ್ ಅಷ್ಟು ಒಳ್ಳೆ ಬಾರಿಸ್ತಾರೆ ನಾವು ಆರು ಜನ ಮತ್ತು ರಂಗಪೈ ಫ್ರಮ್ ಮಣಿಪಾಲ್ ಅವರು ವೈಲಿನ್ ಬಾರಿಸ್ತಾರೆ विलफ्रेड पिंटो फ्रम मैंग्लोर बेस् ग गिटार बार नावे चना स्टेज मेलेव एंड टू 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 एंड हाफ हवर्स आफ प्रोग्राम विदउट इंटरवल ओनली सांग्स आफ् नईन फिफ्टी सिक्सटी एंड अर्ली सैवटी एरूवरे घंटे इट्स अ टेटेड प्रोग्राम इट इस मोति वाहन द नाइंत मार्च एंड द इवेंट स्टार्ट ऑन द डॉट सेवन अ ನಮಗೆ ಯಾ ನಾನು ಯಾರಿಗೂ ವೆಯ್ಟ್ ಮಾಡೋದಿಲ್ಲ ಜನರಿಗೆ ಇರಲಿ ಇಲ್ಲದೆ ಇರಲಿ ನಾನು ಏಳು ಗಂಟೆ ಅಂದರೆ ಏಳು ಗಂಟೆಗೆ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೇನೆ ಎಸ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಮ್ಯೂಸಿಕ್ ಜರ್ನಿ ಬಗ್ಗೆ ಹಾಗೇ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀರಾ ಥ್ಯಾಂಕ್ ಯು ಸೊ ಸೊ ಮಚ್ ಸೊ ಇಷ್ಟೊತ್ತು ಕೇಳಿದ್ರೆ ನಮ್ಮ ಜೊತೆಗೆ ಗೋಪಿಕಾ ಮತ್ ಅವರು ಅವರ ಮ್ಯೂಸಿಕ್ ಜರ್ನಿಯನ್ನ ಹಾಗೂ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಶೇರ್ ಮಾಡಿದ್ರು ಮತ್ತೊಂದು ಎಪಿಸೋಡ್ನಲ್ಲಿ ಇಂಥದ್ದೇ ಇನ್ನೊಬ್ರು ಗೆಸ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್